ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಕೆಜಿಎಫ್ 2 ಲಾಸ್ಟ್ ಸೀನ್ ಇನ್ನು ಕ್ಯೂರಿಯಾಸಿಟಿ ಹಾಗೆ ಇದೆ ಚಿನ್ನದ ಗಟ್ಟಿಗಳ ಸಮೇತ ಹಡಗಿನಲ್ಲಿದ್ದ ರಾಕಿ ಬಾಯ್ ನೀರು ಪಾಲಾಗೋದು ಕ್ಲೈಮ್ಯಾಕ್ಸ್ ಸೀನ್ ಈಗ ಈ ವಿಷಯ ಇಲ್ಲಿ ಹೇಳೋಕೆ ಕಾರಣ ಇದೆ ಸೇಮ್ ಹೀಗೇನೆ ಸಮುದ್ರದ ಆಳದಲ್ಲಿ 200 ವರ್ಷಗಳ ಹಿಂದಿನ ಒಂದು ಹಡಗು ಪತ್ತೆಯಾಗಿದೆ ಆ ಹಡಗಿನ ತುಂಬಾ ಬರಿ ಚಿನ್ನ ಅಲ್ಲೆಷ್ಟು ಚಿನ್ನ ಇತ್ತು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಅಲ್ಲಿ ಕಂಡಿದ್ದು ಬರೋಬರಿ 1.32 ಲಕ್ಷ ಕೋಟಿ ಬೆಲೆ ಬಾಳುವ ಚಿನ್ನಾಭರಣ ಆ ಖಜಾನೆ ಕಂಡು ಇಡೀ ವಿಶ್ವವೇ ದಂಗಾಗ್ಬಿಟ್ಟಿದೆ ಆ ಹಡಗು ಯಾವಾಗ ಮುಳುಗಿದ್ದು ಅದರಲ್ಲಿ ಈ ಖಜಾನೆ ಇದ್ದಿದ್ದು ಹೇಗೆ ಅಂತ ಆಶ್ಚರ್ಯಗೊಂಡಿದ್ದಾರೆ ಅಸಲಿಗೆ ಹಡಗು ಪತ್ತೆಯಾಗಿದ್ದಲ್ಲಿ ಅದರೊಳಗೆ ಇಷ್ಟೊಂದು ಮಟ್ಟದ ಚಿನ್ನಾಭರಣ ಬಂದಿದೆ ಹೇಗೆ ಅನ್ನೋದನ್ನ ತಿಳಿಸ್ತೀನಿ ಕೊಲಂಬಿಯಾದ ಕಾಟಗೇನದ ಕರಾವಳಿ ಸುಮಾರು 200 ವರ್ಷಗಳ ಹಿಂದೆ ಅಂದ್ರೆ 1708 ರಲ್ಲಿ ನಡೆದ ಯುದ್ಧದಲ್ಲಿ ಹಡಗೊಂದು ಮುಳುಗಿತ್ತು ಸ್ಪೇನ್ ನೌಕಾಪಡೆಯ ಕಣ್ಣಿಗೆ ಈ ಹಡಗು ಬೀಳುತ್ತೆ ಅದರಲ್ಲಿ ಚಿನ್ನ ಬೆಳ್ಳಿ ಮತ್ತು ಪಚ್ಚೆಗಳು ಇರೋದನ್ನ ಗೊತ್ತಾಗುತ್ತೆ 2015 ರ ನವೆಂಬರ್ ನಲ್ಲಿ ವುಡ್ಸ್ ಹೋಲ್ ಸಂಸ್ಥೆ 600 ಮೀಟರ್ ಆಳದಲ್ಲಿ ಮುಳುಗಿದ್ದ ಹಡಗಿನ ಅವಶೇಷವನ್ನ ಪತ್ತೆ ಹಚ್ಚುತ್ತೆ ಆ ಹಡಗಿನಲ್ಲಿ ಚಿನ್ನದ ಖಜಾನೆ ಇರುವ ದೃಶ್ಯವನ್ನ ಈಗ ಸ್ಪೇನ್ ಸರ್ಕಾರವೇ ಬಿಡುಗಡೆ ಮಾಡಿದೆ ಈ ವಿಡಿಯೋವನ್ನ ರಿಮೋಟ್ ಕಂಟ್ರೋಲ್ ವಾಹನದ ಮೂಲಕ ಚಿತ್ರೀಕರಿಸಲಾಗಿದೆ ಅಸಲಿಗೆ ಇಲ್ಲಿ ಮುಳುಗಿರೋದು ಒಂದಲ್ಲ ಎರಡು ಹಡಗು ಈ ಎರಡು ಹಡಗುಗಳು ಸಿಕ್ಕ ಜಾಗದ ಸಮೀಪದಲ್ಲೇ ದೋಣಿ ಮತ್ತು ನೌಕೆ ಕೂಡ ಸಿಕ್ಕಿದೆ ವಾಷಿಂಗ್ಟನ್ ಪೋಸ್ಟ್ ಕೂಡ ಇದನ್ನ ವರದಿ ಮಾಡಿದೆ ಇನ್ನೊಂದು ಕಡೆ ನ್ಯೂಸ್ ವೀಕ್ ರಿಪೋರ್ಟ್ ಕೂಡ ಹೇಳುತ್ತೆ ಸಮುದ್ರದ ತಳದಲ್ಲಿ ಚಿನ್ನದ ನಾಣ್ಯಗಳು ಮಡಿಕೆಗಳು ಪಿಂಗಾಣಿ ಪಾತ್ರೆಗಳು ಹಸಿರು ಬಣ್ಣದ ಚಿತ್ರಗಳು ಕೂಡ ಸೆರೆಯಾಗಿದೆ ಜೊತೆಗೆ ಒಂದು ಹಡಗಿನ ಕಮಾನು ಕೂಡ ಒಳ್ಳೆಯ ಸ್ಥಿತಿಯಲ್ಲಿದೆ ಅಂತ ಹೇಳುತ್ತೆ ಅಷ್ಟಕ್ಕೂ ಈ ಮುಳುಗಿರೋ ಹಡಗು ಯಾವುದು ಯಾವಾಗ ಮುಳುಗಿತು ಅದು 200 ವರ್ಷದ ಹಿಂದಿನ ಕತೆ ಸ್ಪೇನ್ ಅನ್ನು ಅಟ್ಲಾಂಟಿಕ್ ಭಾಗದಲ್ಲಿ ಅಮೆರಿಕದಲ್ಲಿನ ತನ್ನ ಪ್ರದೇಶಗಳಿಗೆ ಸಂಪರ್ಕಿಸುವ ಕೆಲಸ ಆಗ್ತಿತ್ತು ಇದರಲ್ಲಿ ಕೃಷಿ ಉತ್ಪನ್ನ ಚಿನ್ನ ಬೆಳ್ಳಿ ಲೋಹ ಮುಂತಾದವುಗಳನ್ನು ಕೂಡ ಸಾಗಿಸುತ್ತಿದ್ರು ಈ ಹಡಗೆ ಸ್ಪ್ಯಾನಿಶ್ ಖಜಾನೆ ನೌಕಾಪಡೆ ಸ್ಯಾನ್ ಜೋಸ್ ಮತ್ತು ಸ್ಯಾನ್ ಜೋವಾಕ್ವಿನ್ ಅದರ ಭಾಗಗಳು ಮೂರು ಸ್ಪ್ಯಾನಿಶ್ ಯುದ್ಧ ನೌಕೆಗಳು 14 ವ್ಯಾಪಾರಿ ಹಡಗುಗಳ ಜೊತೆಗೆ ಸ್ಯಾನ್ ಜೋಸ್ ಪನಾಮಾದ ಪೋರ್ಟೋ ಬೆಲೋದಿಂದ ಕೊಲಂಬಿಯಾದ ಕಾಟನಾಗೆ ತೆರಳಿತ್ತು ಬಾರು ಸಮೀಪ ಬ್ರಿಟಿಷ್ ನೌಕಾ ತಂಡ ಮುಖಾಮುಖಿ ಆಗುತ್ತೆ 1708 ಜೂನ್ 8 ರಂದು ನಡೆದ ವ್ಯಾಗರ್ಸ್ ಆಕ್ಷನ್ ಅನ್ನೋ ಯುದ್ಧದಲ್ಲಿ ಸ್ಯಾನ್ ಜೋಸ್ನಲ್ಲಿದ್ದ ಪೌಡರ್ ಮ್ಯಾಗ್ಝಿನ್ಗಳು ಸ್ಫೋಟಗೊಂಡಿದ್ದು ಈ ಸ್ಫೋಟದಲ್ಲಿ ಹಡಗು ಧ್ವಂಸವಾಗುತ್ತೆ ಸಿಬ್ಬಂದಿಗಳು ಹಾಗೂ ಹಡಗಿನಲ್ಲಿದ್ದ ಅತ್ಯಮೂಲ್ಯ ವಸ್ತುಗಳು ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು ಸುಮಾರು 600ಕ್ಕೂ ಹೆಚ್ಚು ಮಂದಿ ಇದ್ದ ಹಡಗಿನಲ್ಲಿ ಬದುಕುಳಿದವರು ಕೇವಲ 11 ಮಂದಿ ಅಷ್ಟೇ ಈ ಮುಳುಗಿದ ಹಡಗಿನಲ್ಲಿ ಚಿನ್ನ ಬೆಳ್ಳಿ ಪಚ್ಚೆ ಮತ್ತಿತರ ವಸ್ತುಗಳನ್ನು ಸ್ಪ್ಯಾನಿಷ್ ರಾಜನಿಗೆ ಆರ್ಥಿಕ ಸಹಾಯ ಮಾಡೋಕೆ ಅಂತ ದಕ್ಷಿಣ ಅಮೆರಿಕದ ಕಾಲೋನಿಗಳಿಂದ ಸಂಗ್ರಹಿಸಲಾಗಿತ್ತೆ ಅಂತ ಕೂಡ ಹೇಳಲಾಗ್ತಿದೆ ಕೊಲಂಬಿಯಾ ಸರ್ಕಾರ ಈಗ 600 ಮೀಟರ್ ಆಳದಲ್ಲಿರುವ ರಹಸ್ಯ ಹಡಗಿನ ಹಿಂದೆ ಬಿದ್ದಿದೆ ನೌಕಾಪಡೆ ಮತ್ತು ಸರ್ಕಾರದ ಪುರಾತತ್ವ ತಜ್ಞರು ಹಡಗಿನಲ್ಲಿರೋ ಚಿನ್ನವನ್ನ ತೆಗೆಯುವ ಕೆಲಸದಲ್ಲಿದ್ದಾರೆ ಆ ವಿಡಿಯೋದಲ್ಲಿ ಇದ್ದ ಹಾಗೆ ಹಡಗು ಸಿಕ್ಕಿ ಅದರಲ್ಲಿರೋ ಚಿನ್ನವನ್ನ ಹೊರತೆಗೆದರೆ ಅದರ ಮೌಲ್ಯ 1.32 ಲಕ್ಷ ಕೋಟಿ ಅಂದ್ರೆ ನೀವೇ ಲೆಕ್ಕ ಹಾಕಿ ಅದರೊಳಗಿರೋ ಖಜಾನೆ ಎಷ್ಟು ದೊಡ್ಡದಾಗಿರಬಹುದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ